ಸದಲ್ಗ ಪಟ್ಟಣದ ಬೀರೇಶ್ವರ ಬ್ಯಾಂಕ್ನ ಸದಲ್ಗ ಶಾಖೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ 20 ಜನ ವಿದ್ಯಾರ್ಥಿಗಳಿಗೆ ತಲಾ 600 ಚೆಕ್ಅನ್ನು ವಿತರಿಸಿದರು. ಸದಲ್ಗ ಪಟ್ಟಣದ ಬೀರೇಶ್ವರ ಬ್ಯಾಂಕ್ನ ಸದಲ್ಗ ಶಾಖೆಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ 20 ವಿದ್ಯಾರ್ಥಿಗಳಿಗೆ ತಲಾ 600 ಚೆಕ್ಅನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಬಾಳಗೌಡ ಪಾಟೀಲ್ ಹಾಗೂ ಅತಿಥಿಗಳಿಗೆ ಸತ್ಕಾರ ಮಾಡಲಾಯಿತು. ಸಂಸ್ಥೆಯ ಶಾಲಾ ವ್ಯವಸ್ಥಾಪಕರಾದ ಪ್ರಶಾಂತ್ ದೇಸಾಯಿಯವರು ಮಾತನಾಡಿ, ನಾವು ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ತಲಾ 600 ಚೆಕ್ಅನ್ನು ನೀಡುತ್ತಾ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 2018-19 ಸಾಲಿನ 20 ಜನ ವಿದ್ಯಾರ್ಥಿಗಳಿಗೆ ಬೀರೇಶ್ವರ ಸಂಸ್ಥೆಯಿಂದ ತಲಾ 600 ರೂಪಾಯಿಗಳ ಚೆಕ್ ನೀಡಲಾಗುತ್ತಿದೆ. ಕಳೆದ 2 ವರ್ಷದಿಂದ ಜನಸೇವಾ ವಿಮಾ ಸೌಲಭ್ಯ ಸರ್ಕಾರ ಬಂದ್ ಮಾಡಿದೆ. ಆದರೆ ಬೀರೇಶ್ವರ ಸಂಸ್ಥೆ ವತಿಯಿಂದ ಈಗ ಹೊಸ PMGGBY ವಿಮಾ ಸೌಲಭ್ಯ ಪ್ರಾರಂಭ ಮಾಡುತ್ತಿದ್ದೇವೆ. ಅದರ ಲಾಭ ಜನರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಎರಡು ಸಲ ಕಂತ 600 ರೂಪಾಯಿದ ಸ್ಕಾಲರ್ಶಿಪ್ ಚೆಕ್ ಒಂದು ಕೊಡಲಾಗಿತ್ತು. 2014-17 ಸಾಲಿಂದ 17-18 ಜನಶ್ರೀ ವಿಮಾ ಯೋಜನೆ ಬಂದ್ ಮಾಡಿ ಗೌರ್ಮೆಂಟ್ ಬಂದ್ ಮಾಡಿ ಅದು ಹಳೆ 2014-17 ಹುಡುಗರು 20 ಹುಡುಗರಿಗೆ ಪ್ರತಿಯೊಂದು 600 ರೂಪಾಯಿ ಸ್ಕಾಲರ್ಶಿಪ್ ಈ ಚೆಕ್ಕನ್ನು ವಿತರಣೆ ಈಗ ರೀಸೆಂಟಾಗಿ ಬಂದಿತ್ತು. ಅದು ಆ ಹುಡುಗರದ ಈ ಪ್ರತಿ ಸಲ ಈ ಹುಡುಗರಿಗೆ 600 ರೂಪಾಯಿ ಚೆಕ್ ಕೊಡಲಾಗಿದೆ. ಅದೇ ರೀತಿ ನಮ್ಮ ಈಗ ಬೀರೇಶ್ವರ ಸಂಸ್ಥೆಗೆ ಈಗ ರೀಸೆಂಟ್ ಈಗ ಒಂದು 4 ದಿವಸ ಒಳಗೆ ಹೊಸ PMJBY ಅಂದರೆ ಇದ್ದಂತೆ 121 ರೂಪಾಯಿದಾಗ ನಾರ್ಮಲ್ ಡೆತ್ ಆಗಲಿ 2 ಲಕ್ಷ ರೂಪಾಯಿ ಮತ್ತು ಆಕ್ಸಿಡೆಂಟಲ್ ಡೆತ್ ಆಯ್ತರೆ 4 ಲಕ್ಷ ರೂಪಾಯಿ ಇದಕ್ಕೆ ಪ್ರಕಾರ ಈಗ ಸ್ಕೀಮ್ ಒಂದು ಈಗ ರೀಸೆಂಟಾಗಿ ಚಾಲೂ ಮಾಡಿದೆ. ಯಾರು ಮತ್ತು ನಮ್ಮ ಅಕೌಂಟ್ ಹೋಲ್ಡರ್ಗಿದ್ರೆ ಈ ಸ್ಕೀಮ್ ಒಂದು ಎಲ್ಲರೂ ಮಾಡ್ಬೋದು. ನಮ್ಮ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಮೆಂಬರ್ ಯಾರಿದ್ದಾರೆ ಅವರು ಪ್ರತಿಯೊಂದು ಇದು ಮೆಂಬರ್ ಸ್ಕೀಮ್ ಅಳವಡಿಸಲಾಗಿದೆ. 121 ರೂಪಾಯಿ ಮತ್ತು ಗೌರ್ಮೆಂಟ್ದಿಂದ 121 ಹಿಂಗೆ 342 ರೂಪಾಯಿ ಕಟ್ಟಿ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ದಿಂದ 121 ರೂಪಾಯಿ ಸ್ಟಾಫ್ ಇದು ಕಸ್ಟಮರ್ ಕಡೆಯಿಂದ 121 ರೂಪಾಯಿ 342 ರೂಪಾಯಿ ಕಟ್ಟಿದ್ರೆ ಆ ಸ್ಕೀಮ್ ಒಂದು ಈ ನಂತರ ರಾಜು ಅಮೃತ್ ಸರನ್ ಅವರು ಮಾತನಾಡಿದರು. ಇದೇ ರೀತಿ ತಮ್ಮೆಲ್ಲರಿಗೂ ಸಲಹೆ ಸರ್ಕಾರ ಮುಂದಿನ ತಿಳಿದಾಗಿರಲಿ. ಮತ್ತೊಂದು ವಿಶೇಷ ಅಂದರೆ ಇನ್ನುವರೆಗೆ ಒಂದು ವಿಷಯ ಅಂದರೆ ಜೊಲ್ಲೆ ಉದ್ಯೋಗ ಸಮೂಹದಿಂದ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಈಗಾಗಲೇ ಅನ್ನ ಆಗಲಿ ವೈನೆ ಆಗಲಿ ಬಸವನ್ ಆಗಲಿ ಮುದ್ದನ್ ಆಗಲಿ ಅವರೆ ವಿಶೇಷವಾಗಿ ಜೊಲ್ಲೆ ಮನೆಯಲ್ಲಿ ಇದರಿಂದ ಈಗಾಗಲೇ ಎಲ್ಲ ಮಾಡ್ತಾ ಬಂದಾಗಲಿ ಸಾಕಷ್ಟು ಜನರಿಗೆ ಶಿಷ್ಯ ವೇತನ ಆಗಲಿ ಸ್ಕಾಲರ್ಶಿಪ್ ಆಗಲಿ ಅಂಗವಿಕಲರಿಗಾಗಲಿ ಬಡ ಜನರಿಗೆ ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಯಾರಾದರೆ ಈ ಭಾಗದಾಗ ಮತ್ತು ಸಾಕಷ್ಟು ಜನರಿಗೆ ನೌಕರಿ ಕೊಡುವಂಥ ಒಂದು ಅವಕಾಶ ಸಿಗೋದು ಅನ್ನೋಗಳ ಭಾಳ ನನಗೆ ಇದೆ. ಮುಂದೆ ಸಹ ನೀವು ಎಲ್ಲರೂ ಸರ್ಕಾರ ಇರುವಂತ ಕಾರ್ಯಕ್ರಮದಲ್ಲಿ ಚೇತನ್ ಪಾಟೀಲ್, ಅನಿರುದ್ಧ ಪಾಟೀಲ್, ಕಲ್ಲಪ್ಪ ಗಂಗಾಳೆ, ಬಾಬುರಾವ್ ಕಾಂಬ್ಳೆ, ಚಿದಾನಂದ್ ಕಮ್ತೆ, ಲಕ್ಷ್ಮಣ್ ಹಂಚನಾಳೆ, ಶುಭಂ ಹನ್ವರ್, ಅಜಿತ್ ಉದ್ಗಾಮೆ ಹಾಗೂ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು.